ನಮಸ್ಕಾರ ಸ್ನೇಹಿತರೆ, ಜಾನ್ವಿಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋಲಿ ಡೆಕೋರೇಟಿವ್ ಪೀಸಸ್, ಬಾಳೆ ಎಲೆ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನನಗೆ ಬಾಳೆ ಎಲೆ ಪೀಸು ರೆಕ್ಟ್ಯಾಂಗ್ಯುಲರ್ ಆಗಬೇಕು, ಒಂದು ಬಡ್ ಬೇಕು. ಬಡ್ಡಿಗೆ ಇಟ್ಕೊಂಡು ರೈಟಿಂದ ಲೆಫ್ಟ್ಗೆ ಕೋನ್ ಶೇಪು ಫಾರ್ಮ್ ಮಾಡ್ಕೊಂಡು ಬರೋದು. ಇದನ್ನು ಪಿನ್ ಹೊಡೆದ್ಬಿಟ್ಟು ಇಟ್ಕೋಬೇಕು. ಸೊ ಇದೇ ಥರ ನಿಮಗೆ ಎಷ್ಟು ಪೀಸಸ್ ಬೇಕೋ ಅಷ್ಟು ಪೀಸಸ್ಸನ್ನು ಇಟ್ಕೋಬೇಕು. ಜಸ್ಟ್ ಒಂದು ಪಿನ್ ನೋಡಿದ್ರೆ ಅದು ಸೆಕ್ಯೂರ್ ಆಗುತ್ತೆ. ಈ ರೀತಿ ಒಂದಷ್ಟು ಇಟ್ಕೋಬೇಕು. ಇದನ್ನು ನೀವು ಹ್ಯಾಂಗ್ ಮಾಡ್ಕೋಬೋದು, ಸ್ಕ್ರೀನ್ ಡೆಕೋರೇಷನ್ಗೆ ಅಥವಾ ವಾಸಸ್ಸಲ್ಲಿ ಇಟ್ಕೋಬೋದು, ಅಥವಾ ದೇವ್ರ ಮುಂದೆ ರಂಗೋಲಿ ಹಾಕಬೇಕಾದ್ರೆ ಜೋಡಿಸ್ಕೋಬಹುದು. ಒಂದು ಕೋನು ಈ ಥರ ಇಟ್ಕೊಂಡು ರೆಕ್ಟ್ಯಾಂಗ್ಯುಲರ್ ಪೀಸ್ ಹಿಂದೆ ಇಟ್ಕೊಂಡು ರೈಟಿಂದ ಲೆಫ್ಟಿಗೆ ಟ್ರಯಾಂಗ್ಯುಲರ್ ಫೋಲ್ಡು, ಮತ್ತು ಅದನ್ನು ಮುಂದೆ ತರಬೇಕಾದ್ರೆ ಟ್ವಿಸ್ಟು. ಲೆಫ್ಟಿಂದ ರೈಟ್ಗೆ ಟ್ರಯಾಂಗ್ಯುಲರ್ ಫೋಲ್ಡು, ಮತ್ತು ಅದನ್ನು ಮುಂದೆ ತರಬೇಕಾದ್ರೆ ಒಂದು ಚಿಕ್ಕ ಟ್ವಿಸ್ಟು. ಸೊ ಅರ್ಥ ಆಯಿತಾ? ಇನ್ನೊಂದು ಬಡ್ ಇಟ್ಕೊಳ್ಳಿ. ಈಗ ಮತ್ತೆ ರೆಕ್ಟ್ಯಾಂಗ್ಯುಲರ್ ಪೀಸು, ಈ ಪೀಸು ಬಡ್ಡದು ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿಗೆ ಲೆವೆಲ್ಗಿರಬೇಕು ನೋಡಿ. ಅದೇ ಫೋಲ್ಡು ಟ್ವಿಸ್ಟ್, ಫೋಲ್ಡು ಟ್ವಿಸ್ಟ್ ನಮಗೆ ಮುಂದೆಗೆ ಬರಬೇಕು. ಎರಡೂ ಪೀಸಸ್ಸು, ಒಂದು ಕೋನ್ ಬಡ್ಡು, ಒಂದು ರೆಕ್ಟ್ಯಾಂಗ್ಯುಲರ್ ಪೀಸ್, ಒಂದು ಕೋನ್ ಬಡ್ಡು, ಒಂದು ರೆಕ್ಟ್ಯಾಂಗ್ಯುಲರ್ ಪೀಸ್. ಅದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ, ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಫೋಲ್ಡ್ ಟ್ವಿಸ್ಟ್ ಅಷ್ಟೇ, ರೈಟಲ್ಲೂ ಹಾಗೆ ಲೆಫ್ಟಲ್ಲೂ ಹಾಗೆ ಮಾಡಿಕೊಂಡು ಹೋಗೋದು. ನಿಮಗೆ ಬರ್ತಾ ಬರ್ತಾ ಇದು ಅಗಲವಾದ ಹೂವು ಥರ, ಲೀಫ್ ಥರ ಫಾರ್ಮ್ ಆಗುತ್ತೆ. ನೋಡೋಕ್ಕೆ ಒಂಥರ ಡೆಕೋರೇಟಿವ್ ಪೀಸಾಗಿ ಕಾಣುತ್ತೆ ನೋಡಿ. ನನಗಿಷ್ಟು ಸಾಕು, ಇನ್ನು ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಉದ್ದ ಸಾಕೋ ಅಷ್ಟಕ್ಕೆ ನೀವು ನಿಲ್ಲಿಸಬಹುದು. ನಾನಿಲ್ಲಿ 7 ಬಡ್ಸ್ ಹಾಕ್ತಾ ಇದ್ದೀನಿ ನೋಡಿ. ಅದೇ ಪ್ರೊಸೀಜರು ರಿಪೀಟ್ ಮಾಡಿಕೊಂಡು ಹೋಗೋದು. ಎಲೆಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಈಸಿ ಆಗುತ್ತೆ, ನಿಮಗೆ ಒಂದೊಂದೇ ಎತ್ಕೊಂಡು ಹೊಲ್ಕೊಂಡು ಹೋಗ್ಬೋದು. ಸೂಜಿ ಬೇಕಾಗಿಲ್ಲ, ದಾರ ಬೇಕಾಗಿಲ್ಲ, ಬರೀ ಸ್ಟ್ಯಾಪ್ಲರ್ ಪಿನ್ ಒಂದು ಇದ್ದರೆ ಸಾಕು. ಲಾಸ್ಟಲ್ಲಿ ಈ ಥರ 2-3 ಪಿನ್ ಹೊಡ್ಕೊಂಡ್ಬಿಡಿ. ಸೊ ಹಿಂದ್ಗಡೆ ಪ್ಲೇನ್ ಆಗಿರುತ್ತೆ, ಮುಂದ್ಗಡೆ ನಮಗೆ ಈ ಥರ ಡೆಕೋರೇಟಿವ್ ಪೀಸ್ ಆಯಿತು. ಈಗ ಪಿನ್ ಹೊಡೆದಿದ್ದೀವಿಲ್ಲ, ಆ ಜಾಗಕ್ಕೆ ಯಾವುದಾದ್ರೂ ಹೂವು ಒಂದು ಎತ್ಕೊಂಡು ಪೋಣಿಸ್ಕೊಂಡ್ಬಿಡಿ. ನಿಮ್ಗೆ ಯಾವ ಕಲರ್ ಹೂವು ಬೇಕಾದರೂ ಆ ಕಲರ್ ಈ ಥರ ಪೋಣಿಸ್ಕೊಂಡು ಒಂದಷ್ಟು ರೆಡಿ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕಾದರೂ ಆ ರೀತಿ ಡೆಕೋರೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆಯಲ್ವಾ, ನಿಮಗೂ ಇಷ್ಟ ಆಯ್ತಲ್ವಾ? ಸೊ ನೀವು ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ನನಗೆ ಇದೇ ರೀತಿ ನಿಮ್ಮ ಸಪೋರ್ಟ್ನ ಕೊಡಿ.